ಶಾಲೋಮ್ ವೆಲ್ಕಮ್ ಟು ದಿಸ್ ಡೇಸ್ ಡಿವೋಷನ್ ಇನ್ ದ ನೇಮ್ ಆಫ್ ಜೀಸಸ್ ಅ ನ್ಯೂ ವೀಕ್ ಅ ನ್ಯೂ ಜರ್ನಿ ಎಲ್ಲರಿಗೂ ಶುಭ ಮುಂಜಾನೆ ಹೊಸ ವಾರದ ಶುಭಾಶಯಗಳು ಇಂದು ಧ್ಯಾನಕ್ಕಾಗಿ ನಾನು ಒಂದು ವಿಶೇಷವಾದ ಒಂದು ಹಾಡಿನ ವಿಷಯವಾಗಿ ಮಾತನಾಡಲು ಇಚ್ಛಿಸುತ್ತೇನೆ this is a very famous song a fa very famous number i would like to speak on that beautiful number a christian hymn everybody has heard it i suppose and it's a very meaningful song and i thought it's better we know why the song was written by whom the song was written and when the song was written and what is the meaning of this song the song is a beautiful song with the four stanzas. I cannot sing all the four stanzas now. Uh, anyways, the song is Amazing Grace, titled Amazing Grace by John Newton. Amazing Grace. aghamya vada krupe. Adputa vada krupe. John Newton. Kavi, lyrics writer, he has written. Atha, he did not write this as a profession or for commercialization, but this is the experience that he had in his life when he was saved from his wretchedness. He was a wretched sinner. He says that in the song. Oba Ghorava, the Papi. ಒಬ್ಬ ಕೆಟ್ಟ ವ್ಯಕ್ತಿ ಹೇಗೆ ಕರ್ತನ ಕೃಪೆಯಿಂದ ಆತನು ಬಿಡುಗಡೆ ಹೊಂದಿದ ಮೇಲೆ ಅಥವಾ ರಕ್ಷಿಸಲ್ಪಟ್ಟ ಮೇಲೆ ಆತನಿಗಾದ ಅನುಭವವನ್ನು ಆ ಕೃಪೆಯನ್ನು ಹೊಗಳಿ ಬರೆದಿರುವಂಥ ಈ ಒಂದು ಹಾಡು ಬಹಳ ಅದ್ಭುತವಾದ ಹಾಡು ಇಫ್ ಯು ಕ್ಯಾನ್ ಲಿಸನ್ ಟು ಇಟ್ ಆಫ್ಟರ್ವರ್ಡ್ಸ್ ಆನ್ ಯುವರ್ ಮೊಬೈಲ್ಸ್ ಕೈಂಡ್ಲಿ ಪ್ಲೀಸ್ ಡೂ ಇಟ್ ದಸ್ ಓನ್ಲಿ ದ ಫಸ್ಟ್ ಆ್ಯನ್ಸ್ ಐ ವಿಲ್ ಸಿಂಗ್ Amazing grace how sweet the sound that saved a ray. Through many dangers, toils and snares, we。Have singing God's praise, that when we first began. I'm sorry, I said only one stanza, and I was inspired to go ahead. Amazing grace, how sweet the sound that saved a wretch like me. I once was lost but now i'm found was blind but now i see the beautiful words idavara swa anubhava he was lost and he says he was found by the grace of god uh, this is a very famous christian hymn it was published in 1779 1779 th year isuviyalli ee haadu prakatavaitu ಪ್ರಕಟಿಸಲಾಯಿತು ಪಬ್ಲಿಷ್ ಆಯಿತು ವಿತ್ ವರ್ಡ್ಸ್ ರಿಟನ್ ಇನ್ ಸೆವೆಂಟೀನ್ ಸೆವೆಂಟಿ ಟು ಸಾವಿರದ ಏಳ್ನೂರ ಎಪ್ಪತ್ತೆರಡರಲ್ಲಿ ಇದರ ಲಿರಿಕ್ಸ್ ಬರೆಯಲ್ಪಟ್ಟಿತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರಲ್ಲಿ ಈ ಹಾಡು ಪ್ರಕಟವಾಯಿತು ದಿಸ್ ಬ್ಯೂಟಿಫುಲ್ ಅಮೇಝಿಂಗ್ ಗ್ರೇಸ್ ಹೆಮ್ ವಾಸ್ ಪಬ್ಲಿಷ್ಡ್ ಇನ್ ಸೆವೆಂಟೀನ್ ಸೆವೆಂಟಿ ನೈನ್ ಬೈ ದ ಇಂಗ್ಲೀಷ್ ಪೋಯೆಟ್ ಆ್ಯನ್ ಆಂಗ್ಲಿಕಲ್ ಕ್ಲರ್ಜಿ ಮ್ಯಾನ್ ಆಂಗ್ಲಿಕನ್ ಚರ್ಚ್ ಸಭೆಯ ಒಬ್ಬ ಪಾದ್ರಿ ಜಾನ್ ನ್ಯೂಟನ್ ಎಂಬಾತ ಕ್ಲರ್ಜಿ ಅವನು ಆತ ಬರೆದ ಹಾಡಿದು ದಿಸ್ ಸಾಂಗ್ ವಾಸ್ ನ್ಯೂಟನ್ಸ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾನು ಈಗಾಗಲೇ ಹೇಳಿದೆ ಇದು ಅವನ ವೈಯಕ್ತಿಕವಾದ ಅನುಭವ ಇದು ಸುಮ್ಮನೆ ಹಾಡಿಗಾಗಿ ಹಾಡು ಬರದಂಥದ್ದಲ್ಲ ಇದು ಅವನ ವೈಯಕ್ತಿಕವಾದ ಅನುಭವ ತನಗೆ ತನ್ನ ಜೀವನದಲ್ಲಿ ಆದಂಥ ಆ ಬದಲಾವಣೆ ಆ ರಕ್ಷಣೆಯ ಅನುಭವ ಆತನು ಆ ಮಹಾ ಕೃಪೆಯಿಂದಲೇ ಎಂಬುದನ್ನು ಈ ಹಾಡಿನಲ್ಲಿ ಹಾಡಿ ತೋರಿಸಿದ್ದಾನೆ ಧರ್ಮದ ಬಗ್ಗೆ ಪ್ರಜ್ಞೆ ನಂಬಿಕೆ ಇಲ್ಲದೆ ಬೆಳೆದವನು ಈತ ಹಿ ಡಿಡ್ ನಾಟ್ ಹ್ಯಾವ್ ಎನಿ ರಿಲಿಜಿಯಸ್ ಕನ್ವಿಕ್ಷನ್ ಹಿ ಗ್ರೂ ಅಪ್ ವಿದೌಟ್ ಎನಿ ರಿಲಿಜಿಯಸ್ ಕನ್ವಿಕ್ಷನ್ ಜಾನ್ ನ್ಯೂಟನ್ ಎಂಬಾತ ದೋ ಅ ಕ್ರಿಶ್ಚಿಯನ್ ಹಿ ಡಿಡ್ ನಾಟ್ ಹ್ಯಾವ್ ಎನಿ ರಿಲಿಜಿಯಸ್ ಕನ್ವಿಕ್ಷನ್ ಧರ್ಮದ ಬಗ್ಗೆ ಪ್ರಜ್ಞೆ ಇಲ್ಲದೆ ಬೆಳೆದ ಒಂದು ವ್ಯಕ್ತಿ ಬಟ್ ಹಿಸ್ ಲೈಫ್ಸ್ ಪಾತ್ ವಾಸ್ ಫಾರ್ಮ್ಡ್ ಬೈ ಅ ವೆರೈಟಿ ಆಫ್ ಟ್ವಿಸ್ಟ್ಸ್ ಆ್ಯಂಡ್ ಟರ್ನ್ಸ್ ಆತನ ಜೀವನಯಾನ ಅಥವಾ ಜೀವನ ಯಾತ್ರೆ ಅಥವಾ ಜೀವನ ಮಾರ್ಗ ಅನೇಕ ಬೆಂಡ್ಸ್ ಆ್ಯಂಡ್ ಕರ್ವ್ಸ್ ಆ್ಯಂಡ್ ಟ್ವಿಸ್ಟ್ಸ್ ಆ್ಯಂಡ್ ಟರ್ನ್ಸ್ ತಿರುವು ಮುರುವುಗಳಿಂದ ತುಂಬಲ್ಪಟ್ಟಿತ್ತು ಅದು ವಿಧ ವಿಧವಾದ ಒಂದೇ ರೀತಿಯದಲ್ಲ ಇವತ್ತು ಒಂಥರ ತಿರುವಾದರೆ ನಾಳೆ ಇನ್ನೊಂದು ಥರ ತಿರುವು ಇವತ್ತು ಒಂಥರ ಸಂಕಷ್ಟ ಆದರೆ ನಾಳೆ ಇನ್ನೊಂದು ಥರ ಇವತ್ತೊಂಥರ ಬೆಂಡ್ ಆದರೆ ನಾಳೆ ಇನ್ನೊಂದು ಥರ ಹಾಗೆ ತಿರುವು ಮುರುವುಗಳಿಂದ ಕೂಡಲ್ಪಟ್ಟಿದ್ದ ಜೀವನ ಮಾರ್ಗ ಅವನದಾಗಿತ್ತು ಅಂಡ್ ವೆರ್ ಆಫನ್ ಪುಟ್ ಇನ್ ಟು ಮೋಷನ್ ಬೈ ಅದರ್ಸ್ ರಿಯಾಕ್ಷನ್ಸ್ ಆಮೇಲೆ ಯಾವಾಗಲೂ ಅವನಿಗೆ ಆಗ್ತಿದ್ದಂತಹ ತಿರುವು ಇತರರ ರಿಯಾಕ್ಷನ್ಸ್ ಅವನು ಆಕ್ಟ್ ಮಾಡುವಂಗೆ ರಿಯಾಕ್ಟ್ ಮಾಡುವಂಗೆ ಮಾಡ್ತಿತ್ತು ಹೀ ವಾಸ್ ಇನ್ ರಾಯಲ್ ನೇವಿ ಆತ ನೇವಿ ಹಡಗುಗಳ ಒಂದು ಉದ್ಯೋಗದಲ್ಲಿದ್ದ ರಾಯಲ್ ನೇವಿಲಿ

ಅಟ್ಲಾಂಟಿಕ್ ಸ್ಲೇವ್ ಟ್ರೇಡರ್ ಅದು ನೀರಿಗೆ ಯಾನಕ್ಕೆ ಸಂಬಂಧಪಟ್ಟದ್ದು ಸಮುದ್ರಯಾನದಲ್ಲಿ ಸಾವಿರದ ಏಳ್ನೂರ ನಲವತ್ತೆಂಟರಲ್ಲಿ ಒಂದು ಭಯಂಕರವಾದ ಬಿರುಗಾಳಿ ಸ್ಟಾಮ್ ಚಂಡಮಾರುತ ಆತನ ಹಡಗನ್ನು ಅಪ್ಪಳಿಸಿ ಆಫ್ ಕೋಸ್ಟ್ ಆಫ್ ಜರ್ಮನಿಲಿ ಸಾರಿ ಆಫ್ ಕೋಸ್ಟ್ ಆಫ್ ಕೌಂಟಿ ಡಾನೆಗಲ್ ಇನ್ ಐರ್ಲ್ಯಾಂಡ್ ಐರ್ಲ್ಯಾಂಡ್ ಎಂಬ ಆ ದೇಶದಲ್ಲಿ ಆಫ್ ಕೋಸ್ಟ್ ಅಲ್ಲಿ ಅಪ್ಪಳಿಸಿತು ಅವನ ಹಡಗನ್ನ ಒಂದು ಚಂಡಮಾರುತ ಸ್ಟಾಂಗ್ ಸಿವಿಯರ್ಲಿ ಎಷ್ಟು ಭಯಂಕರವಾಗಿತ್ತು ಅಂದರೆ ದಟ್ ಹಿ ಕಾಲ್ಡ್ ಔಟ್ ಫಾರ್ ಗಾಡ್ ಸ್ಮರ್ಸಿ ರಿಲಿಜಿಯಸ್ ಕನ್ವಿಕ್ಷನ್ನೇ ಇಲ್ದಿದ್ದಂಥ ವ್ಯಕ್ತಿ ಧರ್ಮದ ಪ್ರಜ್ಞೆನೇ ಇಲ್ಲದಿದ್ದಂಥ ವ್ಯಕ್ತಿ ಹಾಗೆ ಬೆಳಕೊಂಡಂಥ ವ್ಯಕ್ತಿ ಅದ್ ಸಂಕಟ ಬಂದಾಗ ಹಿ ಕಾಲ್ಡ್ ಔಟ್ ಫಾರ್ ಗಾಡ್ಸ್ ಮರ್ಸಿ ಎಲ್ಲಿದೆಯಾ ದೇವರೇ ಕರುಣಿಸು ದೇವ್ರೇ ಆ ದಾವಿದನ ಕುಮಾರನೇ ನನ್ನನ್ನು ಕರುಣಿಸು ಎಂದ ಹಾಗೆ ಹಿ ಕಾಲ್ಡ್ ಔಟ್ ಫಾರ್ ಗಾಡ್ಸ್ ಮರ್ಸಿ ದಿಸ್ ಮೊಮೆಂಟ್ ಮಾಕ್ಟ್ ಹಿಸ್ ಸ್ಪಿರಿಚುವಲ್ ಕನ್ವರ್ಷನ್ ಆ ಕ್ಷಣ ಆ ಮೂಮೆಂಟ್ ನಾನು ಯಾವಾಗಲೂ ಹೇಳ್ತೀನಲ್ಲ ಒಂದು ಶಿಫ್ಟ್ ಆಗಿಬಿಟ್ರೆ ಆ ಮೂಮೆಂಟು ಇಟ್ ಈಸ್ ಲೈಫ್ ಫಾರ್ ದ ಬೆಟರ್ ಯಾವಾಗಲೂ ನಮ್ಮ ಹಳೆಯ ಜೀವಿತ ಹೊಸ ಜೀವಿತದ ನಡುವೆ ಅಥಿನ್ ಲೈನ್ ಆಫ್ ಶಿಫ್ಟ್ ಅದನ್ನು ದೇವರು ಸಂದರ್ಭ ಸನ್ನಿವೇಶಗಳ ಮೂಲಕ ಮಾಡಿ ತೋರಿಸ್ತಾನೆ ಈತನ ಜಾನ್ ನ್ಯೂಟನ್ ಸಂದ ಜೀವನದಲ್ಲಿ ಬಂದ ಸಂದರ್ಭ ಒಂದು ದೊಡ್ಡ ಬಿರುಗಾಳಿ ಅವನ ಹಡಗನ್ನು ಅಲ್ಲೋಲ ಕಲ್ಲೋಲ ಮಾಡಿ ಅವೆಸ್ ಅವನು ಪ್ರಯಾಣಿಸುತ್ತಿದ್ದಂಥ ವಿಷಯವನ್ನು ಅವನ ಜೀವಕ್ಕೆ ಒಂದು ಮರಣಾಂತಿಕ ಭಯ ಅವನಿಗೆ ಉಂಟಾಗಿ ಹಿ ಕಾಲ್ಡ್ ಔಟ್ ಫಾರ್ ಗಾಡ್ಸ್ ಮರ್ಸಿ ಅವನು ಅವನ ಸಹಪಾಠಿಗಳು ಎಲ್ಲರೂ ಇದ್ದಿರಬಹುದು ಹಿ ಕಾಲ್ಡ್ ಔಟ್ ದೇವರೇ ಕರುಣಿಸು ಎಂದು ಕೂಕೊಂಡಾಗ ದಟ್ ಮೊಮೆಂಟ್ ಮಾಟ್ ಎಸ್ಪಿರಿಚುವಲ್ ಕನ್ವರ್ಷನ್ ಅವನ ಆತ್ಮೀಕವಾದ ಒಂದು ಕನ್ವರ್ಷನ್ ಆತ್ಮದಲ್ಲಿ ಆತ ಮತಾಂತರ ಹೊಂದಿದೆ ಒಂದೇ ಮತಕ್ಕೆ ಸೇರಿದವನಾದರೂ ಆತ್ಮದಲ್ಲಿ ಬದಲಾವಣೆ ಆತ್ಮದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆತ್ಮದಲ್ಲಿ ಕನ್ವರ್ಷನ್ ಅವನಿಗೆ ಆಯಿತು ವೆನ್ ಹಿ ಎಂಡೆಡ್ ಹೆ ಸಿ ಫೇರಿಂಗ್ ಹಿ ಬಿಗ್ಯಾನ್ಸ್ ಸ್ಟಡಿಂಗ್ ಕ್ರಿಶ್ಚಿಯನ್ ಥಿಯಾಲಜಿ ಆಮೇಲೆ ಈ ಸಿ ಫೇರಿಂಗ್ ಕೆಲಸ ಅಟ್ಲಾಂಟಿಕ್ ಸ್ಲೇವ್ ಟ್ರೇಡ್ ಎಲ್ಲ ಬಿಟ್ಟ ಆತ ಯಾವಾಗ ಈ ಶಿಫ್ಟ್ ಆಯಿತು ಅವನ ಜೀವನದಲ್ಲಿ ಆತನಿಗೆ ದೇವರು ಧರ್ಮ ಇವುಗಳ ಕಡೆಗೆ ತನ್ನ ಮನಸ್ಸು ಹರಿಯಿತು ಸ್ಪಿರಿಚುವಲ್ ಕನ್ವರ್ಷನ್ ಆಯಿತು ಅಂತ ಹೇಳಿದ್ನಲ್ಲ ನಾನು ಸೊ ಹಿ ಸ್ಟಾರ್ಟೆಡ್ ಸ್ಟಾರ್ಟಿಂಗ್ ಕ್ರಿಶ್ಚಿಯನ್ ಥಿಯಾಲಜಿ ಅಂಡ್ ಲೇಟರ್ ಬಿಕೇಮ್ ಆ್ಯಂಡ್ ಅಬಾಲಿಷನ್ ಹಿ ವಾಸ್ ಆರ್ಡೇನ್ ಇನ್ ದ ಚರ್ಚ್ ಆಫ್ ಇಂಗ್ಲೆಂಡ್ ಸ್ಪಿರಿಚುಯಲ್ ಕ್ರಿಶ್ಚಿಯನ್ ಥಿಯಾಲಜಿ ಓದಿ ದೈವಶಾಸ್ತ್ರದ ಒಂದು ಪಾಂಡಿತ್ಯವನ್ನು ಪಡೆದುಕೊಂಡು ಇಂಗ್ಲೆಂಡ್ನಲ್ಲಿ ಒಂದು ಚರ್ಚ್ನಲ್ಲಿ ಅವನು ಅಭಿಷೇಕ ತಗೊಂಡ ಅಭಿಷಕ್ತನಾಗಿ ಪಾದ್ರಿಯಾದ ಸಾವಿರದ ಏಳ್ನೂರ ಅರವತ್ನಾಲ್ಕರಲ್ಲಿ ಹಿ ರೋಟ್ ಹಿಮ್ಸ್ ವಿತ್ ಪೋರ್ಟ್ ವಿಲಿಯಂ ಕೂಪರ್ ವಿಲಿಯಂ ಕೂಪರ್ ಎಂಬ ಒಬ್ಬ ಪದ್ಯ ಬರೆಯುವ ಜೊತೆ ಇವನು ಕೂಡ ಅನೇಕ ಪದ್ಯಗಳನ್ನು ಬರೆದ ಹಿರೋಟ್ ಹಿಮ್ಸ್ ಆ್ಯಂಡ್ ಅಮೇಝಿಂಗ್ ಗ್ರೇಸ್ ವಾಸ್ ರಿಟನ್ ಟು ಇಲಸ್ಟ್ರೇಟ್ ಅ ಸರ್ಮನ್ ಆನ್ ನ್ಯೂ ಇಯರ್ಸ್ ಡೇ ಆಫ್ ಸೆವೆಂಟೀನ್ ಸೆವೆಂಟಿ ತ್ರೀ ಈ ಅಮೇಝಿಂಗ್ ಗ್ರೇಸ್ ಅನ್ನೋದನ್ನು ಆತ ಒಂದು ಪ್ರಸಂಗವನ್ನು ಇಲಸ್ಟ್ರೇಟ್ ಮಾಡುವ ಮೂಲಕ ಅವನ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ನ ಪ್ರಸಂಗವಾಗಿ ಆತನು ಸಭೆಗೆ ತಿಳಿಸಿಕೊಡಲು ಸಾವಿರದ ಏಳ್ನೂರ ಎಪ್ಪತ್ತ್ಮೂರರಲ್ಲಿ ನ್ಯೂ ಇಯರ್ಸ್ ಡೇ ದಿನ ಆತ ರಚಿಸಿ ಹೇಳಿದ ಒಂದು ಹಾಡಿದು ಇಟ್ ಈಸ್ ಅನ್ನೋನ್ ಇಫ್ ಎನಿ ಮ್ಯೂಸಿಕ್ ವಾಸ್ ಆ ಕಂಪ್ನಿಡ್ ಇದಕ್ಕೆ ಆಗ ತಾಳ ತಂಬುರಿ ವಾದ್ಯ ಇತ್ತೋ ಮ್ಯೂಸಿಕ್ ಇತ್ತೋ ಗೊತ್ತಿಲ್ಲ ಆದರೆ ಇಟ್ ಡೆಬ್ಯೂ ಇನ್ ಪ್ರಿಂಟ್ ಇನ್ ಸೆವೆಂಟೀನ್ ಸೆವೆಂಟಿ ನೈನ್ ಪ್ರಿಂಟ್ ಮೀಡಿಯಾಗೆ ಹೋಗಿ ಇದು ಸಾವಿರದ ಇದುನೂರ ಎಪ್ಪತ್ತೆಂಬತ್ತರಲ್ಲಿ ಇದು ಡೆಬ್ಯೂಟ್ ಫಸ್ಟು ಹೊರಗೆ ರಿಲೀಸ್ ಆಯಿತು ಈ ಹಾಡು ಹಾಡಿನ ಪುಸ್ತಕ ಇನ್ ನ್ಯೂಟನ್ ಆ್ಯಂಡ್ ಕೂಪರ್ಸ್ ಆಲ್ ನೇ ಹಿಮ್ಸ್ ಆಲ್ ನ್ಯೂಟನ್ ಹಾಗೂ ಕೂಪರ್ ಇಬ್ಬರು ಸೇರಿ ಪದ್ಯ ಬರೀತಿದ್ದು ಸೊ ಇವರಿಬ್ಬರ ಒಂದು ಕಾಂಬಿನೇಷನಲ್ಲಿ ಆಲ್ ನೇ ಹಿಮ್ಸ್ ಎಂಬ ಪುಸ್ತಕ ಸಾವಿರದ ಏಳುನೂರ ಎಪ್ಪತ್ತೊಂಬತ್ತರಲ್ಲಿ ಬಿಡುಗಡೆ ಆಯಿತು ಮೊದಲ ಬಾರಿಗೆ ಇನ್ ಯು ಎಸ್ ಅಮೇಝಿಂಗ್ ಗ್ರೇಸ್ ಬಿಕೇಮ್ ಅ ವೆರಿ ಪಾಪ್ಯುಲರ್ ಸಾಂಗ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಈ ಅಮೇಝಿಂಗ್ ಗ್ರೇಸ್ ಎಂಬ ಈ ಹಾಡು ಬಹಳ ಪ್ರಖ್ಯಾತಿ ಹೊಂದಿದ ಹಾಡಾಯಿತು ದೆ ಎಸ್ ಸೋ ಮೆನಿ ಲಿಸ್ನರ್ಸ್ ಸೋ ಮೆನಿ ಲಿಸ್ನರ್ಸ್ ಇಟ್ ಬಿಕೇಮ್ ಸೋ ಪಾಪ್ಯುಲರ್ ಯೂಸ್ಡ್ ಬೈ ಬ್ಯಾಪ್ಟಿಸ್ಟ್ ಆ್ಯಂಡ್ ಮೆಥಡಿಸ್ಟ್ ಪ್ರೀಚರ್ಸ್ ಆಸ್ ಎ ಪಾರ್ಟ್ ಆಫ್ ದಿಯರ್ ಇವಾನ್ಜುಲೈಸಿಂಗ್ ಬ್ಯಾಪ್ಟಿಸ್ಟ್ ಮಿಷನ್ ಅವರು ಮೆಥಡಿಸ್ಟ್ ಪ್ರೀಚರ್ಸು ಎಲ್ಲರೂ ಅವರ ಇವಾಂಜುಲೈಸೇಷನ್ ಮಿಷನ್ನಲ್ಲಿ ಈ ಇದನ್ನು ಹೇಳದೆ ಅವ್ರು ಇರ್ತಾನೆ ಇರಲಿಲ್ಲ ಬಿಕಾಸ್ ದಿಸ್ ಸಾಂಗ್ ವಾಸ್ ಅ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಫ್ ದ ಸ್ಪಿರಿಚುವಲ್ ಕನ್ವರ್ಷನ್ ಆಫ್ ಜಾನ್ ನ್ಯೂಟನ್ ಇದನ್ನು ಕೇಳಿದವರ ಮನಸ್ಸಿನಲ್ಲಿ ಸ್ಪಿರಿಚುವಲ್ ಕನ್ವರ್ಷನ್ಗಳಾಗೋಯಿತು ತುಂಬ ಜನ ಈ ಹಾಡಿನಿಂದ ಟಚ್ ಆದವರು ಭಯಂಕರವಾದ ಜನ ಇದ್ದಾರೆ ಎಂದು ರೈಟಿಂಗ್ಸ್ನಲ್ಲಿ ನಾವು ಓದಿದ್ದೇವೆ ಸೊ ಇನ್ ದ ಅರ್ಲಿ ನೈನ್ಟೀನ್ ಸೆಂಚುರಿ ಇದಾಯಿತು

ಅವ್ರದ್ದು ಒಂದು ಮ್ಯೂಸಿಕಲ್ ಕಂಪೋಸಿಂಗ್ದು ಹೆಸರುಗಳಿದು ಶೇಪ್ ನೋಟ್ ಫಾರ್ಮ್ಯಾಟ್ ಅಂತ ಒಂದು ಫಾರ್ಮ್ಯಾಟ್ ಮಾಡಿದ ಅದನ್ನು ಟ್ಯೂನಲ್ಲಿ ದಿಸ್ ಇಸ್ ದ ವರ್ಷನ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಸಾಂಗ್ ಟುಡೇ ಇದೇ ನಾವು ಕೇಳಿಸ್ಕೊಳ್ಳುವಂಥ ಆ ಟ್ಯೂನು ಹಾಡುವಂಥ ಆ ಟ್ಯೂನು ದಿಸ ಸಾಂಗ್ಸ್ ಮೆಸೇಜಸ್ ಈ ಹಾಡಿನ ಮೆಸೇಜ್ ಏನು ಅಂದರೆ ಈ ಹಾಡಿನ ಮೂಲಕ ಸಾರುತ್ತಿರುವಂಥ ಸುವಾರ್ತೆ ಏನು ಅಂದರೆ ವಿಷಯ ಏನು ಅಂದರೆ ದೇರ್ ಈಸ್ ಫರ್ ಗಿವ್ನೆಸ್ ಆ್ಯಂಡ್ ರಿಡೆಮ್ಷನ್ ರಿಗಾರ್ಡ್ಲೆಸ್ ಆಫ್ ಸಿನ್ಸ್ ಕಮಿಟೆಡ್ ಐ ರಿಪೀಟ್ ದೇರ್ ಈಸ್ ಫರ್ ಗಿವ್ನೆಸ್ ಆ್ಯಂಡ್ ರಿಡೆಮ್ಷನ್ ರಿಗಾರ್ಡ್ಲೆಸ್ ಆಫ್ ಸಿನ್ಸ್ ಕಮಿಟೆಡ್ ನಾವು ಎಷ್ಟೇ ಭಯಂಕರವಾದ ಪಾಪಗಳು ಮಾಡಿದ್ದಾಗ್ಯೂ ಎಷ್ಟೇ ಭಯಂಕರವಾದ ಪಾಪಗಳ ಬಂಧನದಲ್ಲಿ ಮುಳುಗಿದ್ದಾಗ್ಯೂ ಕ್ರಿಸ್ತನಲ್ಲಿ ಕ್ಷಮೆ ಹಾಗೂ ಬಿಡುಗಡೆ ಇದೆ ಎಂಬುದೇ ಈ ಹಾಡಿನ ಸಾರ ಅಥವಾ ಅದು ಕೊಡುವಂತಹ ಮೆಸೇಜ್ ಆ್ಯಂಡ್ ದಟ್ ಸೋಲ್ ಕ್ಯಾನ್ ಬಿ ಡೆಲಿವರ್ಡ್ ಫ್ರಮ್ ಡಿಸ್ಪೇರ್ ಥ್ರೂ ದ ಮರ್ಸಿ ಆಫ್ ಗಾಡ್ ನಮ್ಮ ಆತ್ಮ ಕುಗ್ಗು ಹೋಗಿರುವ ಆತ್ಮ ವಿಮೋಚನೆ ಕ್ರಿಸ್ತನ ಕರುಣೆಯಿಂದ ವಿಮೋಚಿಸಲ್ಪಡುತ್ತದೆ ಎಂಬುದೂ ಕೂಡ ಈ ಹಾಡಿನ ಒಂದು ಮೆಸೇಜ್ ಆಗಿದೆ ಅಮೇಝಿಂಗ್ ಕ್ರೇಜ್ ಅಗಮ್ಯವಾದ ಕೃಪೆ ಆ ಕೃಪೆಯಿಂದ ವೈಯಕ್ತಿಕವಾದ ಬಿಡುಗಡೆ ಪಾಪದಿಂದ ಬಿಡುಗಡೆ ಆತ್ಮಕ್ಕೆ ಬಿಡುಗಡೆ ಆತ್ಮ ವಿಮೋಚಿಸಲ್ಪಡುತ್ತದೆ ಥ್ರೂ ದ ಮರ್ಸಿ ಆಫ್ ಗಾಡ್ ಎಂಬುದು ಈ ಹಾಡಿನ ಒಂದು ಮೆಸೇಜ್ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ರೆಕಗ್ನೈಸಬಲ್ ಸಾಂಗ್ಸ್ ಇನ್ ದ ಇಂಗ್ಲೀಷ್ ಸ್ಪೀಕಿಂಗ್ ವರ್ಲ್ಡ್ ಆಂಗ್ಲ ಪ್ರಪಂಚದಲ್ಲಿ ಬಹಳ ಪಾಪ್ಯುಲರ್ ಆ್ಯಂಡ್ ರೆಕಗ್ನೈಸಬ್ ಇನ್ ಸಾಂಗ್ಸ್ ಇದು ಇಟ್ ಈಸ್ ವಿದೌಟ್ ಅ ಡೌಟ್ ದ ಮೋಸ್ಟ್ ಫೇಮಸ್ ಆಫ್ ಆಲ್ ಫೋಕ್ ಹಿಮ್ಸ್ ಜಾನಪದ ಹಿಮ್ಸ್ ಸಂಗೀತಗಳಲ್ಲಿ ಆಲ್ ಮೋಸ್ಟ್ ಫೇಮಸ್ ಫೋಕ್ ಹಿಮ್ಸಲ್ಲಿ ಇದೊಂದು ಮೋಸ್ಟ್ ಫೇಮಸ್ ಸಾಂಗ್ ರೋಟ್ ಆಲ್ಬರ್ಟ್ ಗಿಲ್ಬರ್ಟ್ ಚೇಸ್ ಆಲ್ಬರ್ಟ್ ಗಿಲ್ಬರ್ಟ್ ಚೇಸ್ ಅನ್ನೋನು ಈ ರೀತಿ ಹೇಳ್ತಾನೆ ಮೋಸ್ಟ್ ಫೇಮಸ್

ಅದು ರೆಕಾರ್ಡಾಗಿ ಹಾಡಿ 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 ರೆಕಾರ್ಡಾಗಿ ಅಸಂಖ್ಯಾತ ಸಮಯ ಅಸಂಖ್ಯಾತ ಸಮಯ ಸಲ ಸಾರಿ ಇದು ಹಾಡಲ್ಪಟ್ಟಿದೆ ವೆನ್ ವಿ ರೀಡ್ ದ ಬೈಬಲ್ ವರ್ಸಸ್ ಅಬೌಟ್ ಗ್ರೇಸ್ ಯು ಆ್ಯಂಡ್ ಐ ವಿಲ್ ಅಂಡರ್ಸ್ಟ್ಯಾಂಡ್ ಈವನ್ ಮೋರ್ ವೈ ಗ್ರೇಸ್ ಇಸ್ ಸೋ ಸ್ವೀಟ್ ನಾವು ಸತ್ಯವೇದದಲ್ಲಿ ಕೃಪೆಯ ಬಗ್ಗೆ ಓದಿದಾಗ ಈ ಕೃಪೆ ಅನ್ನೋದು ಯಾಕೆ ಇಷ್ಟು ಸಿಹಿಯಾಗಿರುತ್ತದೆ ಎಂಬ ಅನುಭವ ನಮಗೂ ಕೂಡ ಆಗುತ್ತದೆ ನಮ್ಮ ಜೀವಿತದಲ್ಲೂ ಆ ಕೃಪಾನುಭವ ಭಯಂಕರವಾದದ್ದು ನಾನು ಯಾವಾಗಲೂ ಹೇಳ್ತಿರ್ತೀನಿ ನನ್ನ ತಾಯಿ ನನಗೆ ಕರೆಕ್ಟಾಗಿ ಹೆಸರಿಟ್ಟಿದ್ದಾರೆ ಆಶಾ ಕೃಪಾ ಅಂತ ನನ್ನ ಆಶೆ ಡಿಸೈಯರ್ಸ್ ಏನೇನು ನಾನು ಆಸೆ ಪಡ್ತೀನಿ ಜೀವನದಲ್ಲಿ ದೇವರ ಕೃಪೆ ಅದನ್ನೆಲ್ಲ ತಂದು ನನ್ನ ಮುಂದೆ ಹೀಗಿಡ್ತದೆ ಐ ಹ್ಯಾವ್ ನೆವರ್ ಸ್ಟ್ರೈವ್ಡ್ ಫಾರ್ ಎನಿಥಿಂಗ್ ಇಫ್ ಐ ಆಮ್ ಸಮಥಿಂಗ್ ಟುಡೇ ಇಫ್ ಐ ಆಮ್ Elevated today, if I am in a position today, if I have everything today, of course, Saturn's tantrums here, at the bitto, yellow, Devara Krupella de motto, I mean Vakya motto vakya. My life verse from the Bible is my grace is sufficient for thee. ನನ್ನ ಕೃಪೆಯೇ ನಿನಗೆ ಸಾಕು ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತದೆ ಮೈ ಗ್ರೇಸ್ ಇಸ್ ಸಫಿಷಿಯೆಂಟ್ ಫಾರ್ ದಿ ಫಾರ್ ಇನ್ ವೀಕ್ನೆಸ್ ದ ಸ್ಟ್ರೆಂತ್ ಇಸ್ ಮೇಡ್ ನೋನ್ ಎಸ್ ದಟ್ ಈಸ್ ಮೈ ಲೈಫ್ ಎಕ್ಸ್ಪೀರಿಯನ್ಸ್ ಜಾನ್ ನ್ಯೂಟನ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಆಶಾ ಕೃಪನ್ ಎಕ್ಸ್ಪೀರಿಯೆನ್ಸು ಅದೇ ಇನ್ನೇನು ಹೇಳಕ್ಕೆ ನಂಗೆ ಬರದೇ ಇಲ್ಲ ಕೃಪೆಯಿಂದ ತುಂಬಿದ ಜೀವನ ನನ್ನದು ಕೃಪಾಭರಿತ ಜೀವನ ನನ್ನದು ಕೃಪೆಯಲ್ಲಿಯೇ ಸಾಗುತ್ತಿರುವಂಥ ಜೀವನ ನನ್ನದು ಇಟ್ ಇಸ್ ಗ್ರೇಸ್ ಅ ಲೋನ್ ದಟ್ ಸೇವ್ಸ್ ಆ್ಯಂಡ್ ಕೀಪ್ಸ್ ಅ ಪರ್ಸನ್ ಅದೊಂದೇ ನಮ್ಮನ್ನು ಕಾಪಾಡೋದು ಇಟ್ ಇಸ್ ಅರೌಂಡ್ ಮೀ ದರ್ ಇಸ್ ಅ ಫೆನ್ಸ್ ಆಫ್ ಗ್ರೇಸ್ ಬಿಲ್ಟ್ ಹೇಲೋ ಆಫ್ ಗ್ರೇಸ್ ದರ್ ಇಸ್ ಅನ್ ಆರೋ ಆಫ್ ಗ್ರೇಸ್ ಆಗ ಅದು ಅನುಭವ ಆಗ್ತದೆ ಬಾಯಲ್ಲಿ ಹೇಳೋದಲ್ಲ ಯು ಎಕ್ಸ್ಪೀರಿಯನ್ಸ್ ದಟ್ ದ ಗ್ರೇಸ್ ಆಫ್ ಗಾಡ್ ಇಸ್ ಟೇಕಿಂಗ್ ಯು ಮುಂದೆ 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 ಕರ್ಕೊಂಡು ಹೋಗ್ತಾನೆ ಇರ್ತದೆ I have never strived for anything. And the promise verse in the Bible that you will always be the head and not the tail. In the name of Jesus. Thank you, Jesus. Hallelujah. Right from my childhood, even when I was a child in a classroom, I always was appointed as the leader of the class, prefect of the class captains of the houses, uh, school captain, then college secretary, then further sabayali, samajadali, samstegadali, sabayali secretary, samajadali secretary. Oh, secretary is a very responsible post. it is not a dummy post. only when there is grace and capacity and efficiency that is endowed upon you, people give you that post and god has taken me through and through and through and shikshakiya uh, uh, hude shikshakiya staff secretary shalelif daga then professor ali uh, if it is an alumni association also secretary for that alumni association if it is a professor's uh, get together head there too then elevated to the post of a principal ಒಬ್ಬ ಪ್ರಾಂಶುಪಾಲೆಯಾಗಿ ಲಯನ್ಸ್ ಸಂಘ ಸಂಸ್ಥೆ ಸೇವಾ ಸಂಸ್ಥೆಯಲ್ಲಿ ನಾನೆನಿಸದ ರೀತಿಯಲ್ಲಿ ಅದಾಗದೆ ವಾಹವನ್ನು ಒಂದು ಐ ಹ್ಯಾವ್ ನೆವರ್ ಟ್ರೈಡ್ ಫಾರ್ ಎನಿಥಿಂಗ್ ಐ ಹ್ಯಾವ್ ನೆವರ್ ಟ್ರೈಡ್ ಫಾರ್ ಎನಿಥಿಂಗ್ ಎನಿವೇರ್ ಇಟ್ ಈಸ್ ಗಾಡ್ಸ್ ಕ್ರೇಸ್ ದಟ್ ಆಸ್ ಟೇಕನ್ ಮೀ ಟೇಕನ್ ಮೀ ಹುಡುಕೊಂಡು ಬಂದು ಆ ಸ್ಥಳ ಆ ಜಾಗ ಆ ಪೊಸಿಷನ್ನು ಆ ಎಲಿವೇಶನ್ ಕೊಡ್ತದೆ ದಿಸ್ ಇಸ್ ಗ್ರೇಸ್ ಅಮೇಸಿಂಗ್ ಗ್ರೇಸ್ ಅದಕ್ಕೆ ಬೇಕಾದಂಥ ಶಕ್ತಿ ಯುಕ್ತಿ ಸಾಮರ್ಥ್ಯ ಎಲ್ಲನೂ ಕೊಡ್ತದೆ ದಿಸ್ ಇಸ್ ಅಮೇಝಿಂಗ್ ಗ್ರೇಸ್ ಸೊ ಗ್ರೇಸ್ ಗ್ರೀಕ್ ಲ್ಯಾಂಗ್ವೇಜಲ್ಲಿ ಚ್ಯಾರಿಸ್ ಅಂತಾರೆ ಮೀನ್ಸ್ ಅನ್ಡಿಸರ್ವ್ಡ್ ಫೇವರ್ ನನಗೆ ಡಿಸರ್ವೇ ಇಲ್ಲ ಆದರೂ ದೇವರು ಈ ಫೇವರ್ ಕೊಟ್ಟಿದ್ದಾನೆ ಅನ್ಡಿಸರ್ವ್ಡ್ ಫೇವರ್ ಆರ್ ಅನ್ಮೆರಿಟೆಡ್ ಪ್ಲೆಷರ್ ಇಟ್ ಇಸ್ ಫಿನಿಶ್ ವರ್ಕ್ ಆಫ್ ಕ್ರೈಸ್ಟ್ ಆನ್ ದ ಕ್ರಾಸ್ ಈಗಾಗಲೇ ನಮಗೆ ಗ್ರೇಸ್ ಎಲ್ಲರಿಗೂ ಸಿಕ್ಕಾಗಿದೆ ಯಾಕಂದರೆ ಕ್ರಿಸ್ತನು ಕಲ್ವಾರಿ ಶಿಲುಬೆ ಮೇಲೆ ಇಟ್ ಈಸ್ ಆಲ್ರೆಡಿ ಅ ಫಿನಿಶ್ ವರ್ಕ್ ಆಫ್ ಜೀಸಸ್ ಆನ್ ದ ಕ್ರಾಸ್ ಆಫ್ ಕ್ಯಾಲ್ವರಿ ಹಳೆ ಒಡಂಬಡಿಕೆಯಲ್ಲಿ ಗಾಡ್ಸ್ ಗ್ರೇಸ್ ವಾಸ್ ಅಪಾನ್ ಮೋಸಸ್ ಆನ್ ದ ಪೀಪಲ್ ಆಫ್ ಇಸ್ರಾಯಲ್ ದೇವರ ಕೃಪೆ ಇತ್ತು ಮೋಶೆಯ ಮೇಲಿತ್ತು ಎಜ್ರಾ ಹೆಜ್ರನ್ನು ಬರೆದ ಪ್ರವಾದನ ಗ್ರಂಥ ಒಂಬತ್ತನೇ ಅಧ್ಯಾಯ ಎಂಟರಿಂದ ಒಂಬತ್ತರಲ್ಲಿ ಈ ಕೃಪೆ ವಿಷಯ ನೋಡ್ಬೋದು ವಿ ಬಿಲೀವ್ ವಿ ಆರ್ ಆಲ್ ಸೇವ್ಡ್ ದ ಸೇಮ್ ವೇ ಬೈ ದ ಅನ್ಡಿಸರ್ವ್ಡ್ ಗ್ರೇಸ್ ಆಫ್ ದ ಲಾರ್ಡ್ ಜೀಸಸ್ ದ ಫ್ರೀಲಿ ಗಿವನ್ ಅನ್ಮೆರಿಟೆಡ್ ಫೇವರ್ ಆಫ್ ದ ಲಾರ್ಡ್ ಗಾಡ್ ದ ಇನ್ಫ್ಲೂಯೆನ್ಸ್ ಆಫ್ ದ ಸ್ಪಿರಿಟ್ ಆಫ್ ಗಾಡ್ ದೇವರ ಪವಿತ್ರಾತ್ಮನ ಆ ಶಕ್ತಿ ನಮ್ಮನ್ನು ಕೃಪಾಭರಿತ ಜೀವನಕ್ಕೆ ನಡೆಸ್ತದೆ ಆಪರೇಟಿಂಗ್ ಇನ್ ಹ್ಯೂಮನ್ಸ್ ಟು ಸ್ಟ್ರೆಂಥನ್ ದೆಮ್ ಟು ರೀಜನರೇಟ್ ದೆಮ್ ಕಂಡೀಷನ್ ಆಫ್ ಬೀಯಿಂಗ್ ಇನ್ ಗಾಡ್ಸ್ ಫೇವರ್ ಗ್ರೇಸ್ ಅಂದರೆ ಕಂಡೀಷನ್ ಆಫ್ ಬೀಂಗ್ ಇನ್ ಗಾಡ್ಸ್ ಫೇವರ್ ಇಬ್ರಿಯರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನ ಹೀಗೆ ಹೇಳ್ತದೆ ಲೆಟ್ ಅಸ್ ದೆನ್ ಅಪ್ರೋಚ್ ದ ಥ್ರೋನ್ ಆಫ್ ಗ್ರೇಸ್ ವಿತ್ ಕಾನ್ಫಿಡೆನ್ಸ್ ಸೋ ದ್ಯಾಟ್ ವಿ ಮೇ ರಿಸೀವ್ ಮರ್ಸಿ ಆ್ಯಂಡ್ ಫೈಂಡ್ ಗ್ರೇಸ್ ಟು ಹೆಲ್ಪ್ ಅಸ್ ಇನ್ ಆರ್ ಟೈಮ್ ಆಫ್ ನೀಡ್ ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರಕುವಂತೆಯೂ ಎಕ್ಸ್ಕ್ಯೂಸ್ ಮಿ ಧೈರ್ಯದಿಂದ ಕೃಪಾ ಸಿಂಹಾಸನವನ್ನು ನಾವು ಸಂದರ್ಶಿಸೋಣ ಜೇಮ್ಸ್ ಯಾಕೊಬ್ಬನು ಬರೆದ ಪತ್ರಿಕೆ ನಾಲ್ಕು ಆರನೇ ವಚನದಲ್ಲಿ ಬಟ್ ಹಿ ಗಿವ್ಸ್ ಮೋರ್ ಗ್ರೇಸ್

ಫೈವ್ ಸೆನ್ಸಸ್ ಕೊಟ್ಟಿದ್ದಾನಲ್ಲ ದೇವರು ಐಸ್ ಇಯರ್ಸ್ ನೋಸ್ ಟಂಗ್ ಆ್ಯಂಡ್ ಸ್ಕಿನ್ ಈ ಐದು ಸೆನ್ಸಸ್ಸೇ ಐದು ಗ್ರೇಸಸ್ ಅಂತೆ ಸೆನ್ಸಸ್ಸೇ ಕರೆಕ್ಟ್ ಇದ್ದರೆ ಈ ಜೀವನ ಹೇಗೆ ಸೊ ಫೈವ್ ಸೆನ್ಸಸ್ ಆರ್ ದ ಫೈವ್ ಗ್ರೇಸಸ್ ಈಚ್ ನೀಡ್ಸ್ ಟು ಬಿ ಆನರ್ಡ್ ಇನ್ ದ ಫುಲ್ ಎಕ್ಸ್ಪೀರಿಯನ್ಸ್ ಆಫ್ ಲೈಫ್ ಪ್ರತಿಯೊಂದನ್ನು ನಾವು ಗೌರವಿಸಬೇಕು ದೇವ್ರು ಕೊಟ್ಟಂಥ ದೇವರಿಗೆ ಸ್ತೋತ್ರ ಹೇಳಬೇಕು ಅದನ್ನು ಅನುಭವಿಸುವುದಲ್ಲದೆ ದೇವರ ಮಹಿಮೆಗಾಗಿ ಅದನ್ನು ಉಪಯೋಗಿಸ್ಕೊಳ್ಳಬೇಕು ಕೊಟ್ಟಿರುವಂಥ ಅಂಗಗಳನ್ನಾಗಲಿ ಸೆನ್ಸ್ಗಳನ್ನಾಗಲಿ ಸೆನ್ಸ್ ಆರ್ಗನ್ಸ್ಗಳನ್ನಾಗಲಿ ನಾವು ವಿಕೃತ ಮನೋಭಾವನೆಯಿಂದ ಬೇರೆ ವಿಷಯಗಳಿಗೂ ಉಪಯೋಗಿಸ್ಕೋಬಾರ್ದು ಪ್ರಾಕೃತವಾಗಿ ಪ್ರಕೃತಿ ಇವೆಲ್ಲ ಕೊಟ್ಟಿರೋದು ಪ್ರಕೃತಿ ಆದರೆ ನಾವು ಅದನ್ನು ಸರಿಯಾಗಿ ಬಳಸಿಕೊಂಡು ದೇವರ ಮಹಿಮೆಗೆ ಬಳಸ್ಕೊಳ್ಳೋದು ಸಂಸ್ಕೃತಿ ಕೆಟ್ಟದಕ್ಕೆ ಬಳಸ್ಕೊಂಡು ಅದನ್ನೇ ಎಲ್ಲ ಬೇರೆಯವರಿಗೆ ಚುಚ್ಚೋದಕ್ಕೆ ನೋವ್ಸೋದಕ್ಕೆ ಹಿಂಸೆ ಮಾಡೋದಕ್ಕೆ ಬಳಸ್ಕೊಳ್ಳೋದು ವಿಕೃತಿ ಸೊ ಪ್ರಕೃತಿ ಸಂಸ್ಕೃತಿ ವಿಕೃತಿ ಯಾವುದು ನಮ್ಮ ಆಯ್ಕೆ ನಾವೇ ಯೋಚಿಸೋಣ ಅದರ್ ಗ್ರೇಸಸ್ ಆರ್ ಸ್ಯಾಂಕ್ಟಿಫೈಯಿಂಗ್ ಗ್ರೇಸ್ ಟು ರಿಮೇನ್ ಇನ್ ಕಮ್ಯೂನಿಯನ್ ವಿತ್ ಗಾಡ್ ದೇವರೊಂದಿಗೆ ಸಂಬಂಧದಲ್ಲಿರುವಂತಹ ಅದೊಂದು ಅದು ಒಂದು ಕೃಪೆನೆ ದೇವರ ಆಲಯಕ್ಕೆ ಹೋಗೋದು ದೇವರ ಸಂಬಂಧದಲ್ಲಿರೋದು ಆತನ ಪ್ರಸನ್ನತೆಯಲ್ಲಿ ಸಮಯ ಕಳೆಯೋದು ಅದೆಲ್ಲ ಗ್ರೇಸ್ ಆಫ್ ಗಾಡೆ ದಟ್ ಈಸ್ ಬೀಂಗ್ ಇನ್ ಕಮ್ಯೂನಿಯನ್ ವಿತ್ ಗಾಡ್ ಎರಡನೇ ದ ಆಕ್ಚುಯಲ್ ಗ್ರೇಸ್ ಗಾಡ್ಸ್ ಇಂಟರ್ವೆನ್ಷನ್ ಇನ್ ದ ಪ್ರೋಸೆಸ್ ಆಫ್ ಆರ್ ಜಸ್ಟಿಫಿಕೇಶನ್ ಆ್ಯಕ್ಚುಯಲ್ ಗ್ರೇಸ್ ಒಂದು ಸ್ಯಾಂಕ್ಟಿಫೈಯಿಂಗ್ ಗ್ರೇಸ್ ಒಂದು ಸ್ಯಾಕ್ರಿಮೆಂಟಲ್ ಗ್ರೇಸ್ ಗಿಫ್ಟ್ಸ್ ಗಿವನ್ ಟು ಅಸ್ ಥ್ರೂ ಸ್ಯಾಕ್ರಿಮೆಂಟ್ಸ್ ಸ್ಯಾಕ್ರಿಮೆಂಟ್ಸ್ ಮ್ಯಾರೇಜ್ ಇಸ್ ಅ ಸ್ಯಾಕ್ರಿಮೆಂಟ್ ಬ್ಯಾಪ್ಟಿಸಮ್ ಇಸ್ ಅ ಸ್ಯಾಕ್ರಿಮೆಂಟ್ ಪ್ರತಿಯೊಂದು ಕ್ರೈಸ್ತರಿಗಿರುವಂಥ ನಮಗಿರುವಂಥ ಎರಡು ಮೇಜರ್ ಸ್ಯಾಕ್ರಿಮೆಂಟ್ಸ್ ಅದರಿಂದ ಬರುವಂಥ ಎಲ್ಲ ಕೃಪೆಗಳು ಅದು ಕೃಪೆಯೇ ಸೊ ಗ್ರೇಸಸ್ ಆಫ್ ದ ಹೋಲಿ ಸ್ಪ್ರೆಡ್ ಪವಿತ್ರಾತ್ಮನಿಂದ ಬರುವಂಥ ಕೃಪೆ ಎಲ್ಲ ಕೃಪೆಗಳೇ ಗ್ರೇಸಸ್ ಆಫ್ ದ ಸ್ಟೇಟ್ ಅಂತ ಹೇಳ್ತಾರೆ ನಾವಿರುವ ಸ್ಥಿತಿಯಲ್ಲೇ ನಮಗೆ ಬಂದೊದಗುವ ಕೃಪೆ ಅದು ಕೂಡ ಪವಿತ್ರಾತ್ಮನ ವರ ವಿ ನೀಡ್ ಬೋತ್ ಗ್ರೇಸ್ ಆ್ಯಸ್ ವೆಲ್ ಆಸ್ ಮರ್ಸಿ ಗ್ರೇಸ್ ವೆನ್ ವಿ ಗೆಟ್ ಸಮಥಿಂಗ್ ದಟ್ ವಿ ಡೋಂಟ್ ಡಿಸರ್ವ್ ಮರ್ಸಿ ಇಸ್ ವೆನ್ ವಿ ಡೋಂಟ್ ಗೆಟ್ ವಾಟ್ ವಿ ಡೂ ಡಿಸರ್ವ್ ಗ್ರೇಸ್ ವೆನ್ ವಿ ಗೆಟ್ ಸಮ್ಥಿಂಗ್ ದಟ್ ವಿ ಡೋಂಟ್ ಡಿಸರ್ವ್ ನಾವು ಅರ್ಹರಲ್ಲದಾಗ ನಮಗೆ ಸಿಕ್ಕುವಂತಹ ಕೃಪೆಗೆ ಗ್ರೇಸ್ ಅಂತೀವಿ ಮರ್ಸಿ ಅಂದರೆ ನಮಗೆ ಸಿಕ್ಕಬೇಕಾಗಿದ್ದ ಶಿಕ್ಷೆ ಸಿಕ್ಕದೆ ತಪ್ಪಿ ಹೋಗೋದು ಕರು ಮರ್ಸಿ ವೆನ್ ವಿ ಡೋಂಟ್ ಗೆಟ್ ವಾಟ್ ವಿ ಡಿಸರ್ವ್ ನಮಗೆ ಸಿಕ್ತಿತ್ತು ಶಾಸ್ತು ಆದರೆ ಸಿಕ್ಕಲಿಲ್ಲ ಅದು ಮರ್ಸಿ ದೇವರ ಕರುಣೆ ಸೊ ಎಫ್ ಎಸ್ ಎದವರಿಗೆ ಅವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಎಂಟನೇ ವಚನ ಹೇಳ್ತದೆ ಫಾರ್ ಬೈ ಗ್ರೇಸ್ ಯು ಹ್ಯಾವ್ ಬಿನ್ ಸೇವ್ಡ್ ಥ್ರೂ ಫೇತ್ ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ ಇಟ್ ಈಸ್ ದ ಗಿಫ್ಟ್ ಆಫ್ ಗಾಡ್ ಆರ್ ಯು ಸೇವ್ಡ್ ಬೈ ಗ್ರೇಸ್ ಥ್ರೂ ಫೇತ್ ಪ್ರಶ್ನೆ ಮಾಡಿಕೊಳ್ಳೋಣ ಈ ಮುಂಜಾನೆ

ನಿನಗೆ ಸ್ತೋತ್ರವನ್ನು ಸಲ್ಲಿಸುವ ಈ ಭಾಗ್ಯಕ್ಕಾಗಿ ಸ್ತೋತ್ರ ಈ ಮುಂಜಾನೆಯ ಹೊಸ ಕೃಪೆಗಾಗಿ ಸ್ತೋತ್ರ ಮುಂಜಾನೆಯಲ್ಲಿ ಸುರಿಸುವಂಥ ನಿನ್ನ ಆ ಕೃಪಾಭರಿತವಾದ ಕರುಣೆಗಳಿಗಾಗಿ ಮರ್ಸೀಸ್ಗಾಗಿ ಸ್ತೋತ್ರ ಅವು ಹೊಸತಾಗಿ ದಿನೇ ದಿನೇ ಹುಟ್ಟಿ ಬರುತ್ತಿರುತ್ತವೆ ಸ್ವಾಮಿ ಈ ದಿನವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಕೃಪೆಯಲ್ಲಿ ನಮ್ಮನ್ನು ನೀನು ನಡೆಸುತ್ತಿರುವ ರೀತಿಗೆ ನಾವು ನಿನಗೆ ಕೋಟಿ ಕೋಟಿ ನಮನಗಳನ್ನು ಹೇಳುತ್ತಾ ಕೃಪಾಜೀವಿತವು ನಮ್ಮದಾಗಲಿ ಎಂಬುದನ್ನು ಕ್ರಿಸ್ತನ ಸುಮಧುರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪ್ರಿಯ ರಕ್ಷಕ ಆ ಹ್ಯಾವ್ ಅ ಗ್ರೇಸ್ಫಿಲ್ಡ್ ಡೇ ಮೇ ಗ್ರೇಸ್ ಬಿ ಯೋ ಪೋರ್ಷನ್ ಇನ್ ಜೀಸಸ್ ನೇಮ್ ಗಾಡ್ ಬ್ಲೆಸ್ ಯು